ಪತ್ರ ಕಥಂತರೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಕಾನೂನನ್ನು ಜಾರಿಗೆ ತಂದು ದೇಶದಲ್ಲಿ ರೈತರ ಸಮಸ್ಯೆಗಳಿಗೆ ಇನ್ನಷ್ಟು ಪಾಲನ್ನು ಕೊಡುವಂತ ರೀತಿಯಲ್ಲಿ ವರ್ತಿಸ್ತಾ ಇದೆ ಕೇಂದ್ರ ಸರ್ಕಾರ ಮೂರು ಸುಗ್ರೀವಾಜ್ಯಗಳನ್ನು ಬಹಳ ತರಾತುರಿಯಿಂದ ಅಪ್ರಸಿದ್ಧಾತ್ಮಕವಾಗಿ पार्लीमेंट पास नम मुदे है कर्नाटक राज्य कूड़ा अदेन अनुसे नाकु कानून राज्य केंद्र रैतर बदकन पूरापटे सन्हे कानून केंद्र सरकार बहुत दुड उद्द हूँ बहुत सुंदर वाद सकारात्मक वादू मत मोदे कानून फार्मर्स प्रोड्यूस ट्रेड एंड कॉमर्स प्रिवेंशन प्रमोशन एंड फैसिलिटेशन एक्ट अंत 2020 अंत कानून जारी तक नोड़ा कानून ऐनो रैतर व्यापार बहुत उद्धार आगे साकु भविष्य चेन ना नोड़ा अब भाष आते निजवा ऐन तमें गुरी विचार अब स्वल्प बेली बयसते हैं ಅದರಲ್ಲಿ ಮತ್ತೆ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದರೆ ಎಪಿಎಂಸಿ ಎಂಬ ವ್ಯವಸ್ಥೆಯನ್ನೇ ಅದು ನಿರ್ನಾಮ ಮಾಡುವಂತ ಒಂದು ಕಾರಣವಾಗಿದೆ ಅದರಲ್ಲಿ ಬೆಂಬಲ ಬೆಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಏನು ಸಿಗ್ತಾ ಇತ್ತು ಎಪಿಎಂಸಿ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಕೊಟ್ಟಂತ ಒಂದು ರೀತಿ ಕಾರಣವಾಗಿರುತ್ತದೆ ಯಾಕೆಂದ್ರೆ ಇದು ಖಾಸಗಿ ಬಂಡವಾಳಶಾಹಿ ಕಂಪನಿಗಳಿಗೆ ಕಾರ್ಪೊರೇಟ್ ಗಳಿಗೆ ಅವರದೇ ಆದ ಮಂಡಿಗಳನ್ನು ಓಪನ್ ಮಾಡಬಹುದು ಅದರಲ್ಲಿ ಏನು ಆಹಾರ ಧಾನ್ಯಗಳನ್ನು ಎಷ್ಟು ಸಾಗಟಾಗಿ ಕೂಡ ಖರೀದಿ ಮಾಡಬಹುದು ಆದರೆ ಈ ಕಾನೂನಲ್ಲಿ ಮೋದಿ ಅವರು ಹೇಳ್ತಾರೆ ನಾವು ಎಲ್ಲೂ ಕೂಡ ಎಂಎಸ್ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಎಲ್ಲೂ ಕೂಡ ರದ್ದು ಮಾಡಿದೆ ಅಂತ ನಾವು ಹೇಳುವುದಿಲ್ಲ ಅದು ಇರ್ತದೆ ಅಂತ ಆ ಇರುವುದಾದ್ರೆ ಅದು ಕಾನೂನಲ್ಲಿ ಬರೆಯಬೇಕಲ್ವಾ ಎಲ್ಲರೂ ಒಂದು ಇರಬೇಕಲ್ವಾ ಬಾಯಿ ಮಾತಿನಿಂದ ಇವತ್ತು ಮೋದಿ ಬಂದು ಹೇಳಿ ಹೋಗ್ತಾರೆ ನಾಳೆ ಇನ್ನೊಬ್ಬರು ಬರ್ತಾರೆ ಅದಕ್ಕೆ ಏನು ಗ್ಯಾರಂಟಿ ಇದೆ ಕಾನೂನಲ್ಲಿ ಇದ್ದಿದ್ರೆ ರೈತರಿಗೆ ಯಾವುದೇ ಒಂದು ಖಾಸಗಿ ಕಂಪನಿಗಳು ಅವರ ಸಗಟಾಗಿ ಅವರ ಆಹಾರ ಧಾನ್ಯ ಖರೀದಿ ಮಾಡುವಾಗ ಆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟೇ ಕೊಡಬೇಕು ಅದರಿಂದ ಮೇಲೆ ಹೋಗಬೇಕು ಪ್ರೈಸ್ ಇದು ಅದು ಯಾವುದು ಕೂಡ ಅದರ ಬಗ್ಗೆ ಮೆನ್ಷನ್ ಇಲ್ಲದೆ ಸುಮ್ಮನೆ ಎಂಎಸ್ಪಿ ನಾವು ಯಾವತ್ತು ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಇದರ ಏನು ಅರ್ಥ ಇದೆ ಅದಕ್ಕೆ ಅರ್ಥ ಏನು ಸ್ವಾಮಿನಾಥನ್ ಆಯೋಗದ ಒಂದು ವರದಿ ಹೇಳ್ತಾ ಇತ್ತು ಅಂದ್ರೆ ಈ ಬಡಿತರ ವ್ಯವಸ್ಥೆ ಇದೆಯಲ್ಲ ಅದು ನಮ್ಮ ದೇಶಕ್ಕೆ ಬಹಳಷ್ಟು ಸುಧಾರಣೆ ತರಬೇಕಾಗಿದೆ 80 ಕೋಟಿ ಜನ ಇವತ್ತು ಬಡಿತರ ವ್ಯವಸ್ಥೆಯಲ್ಲಿ जीवन अद्वन 20 कोटि इलिस आयोग वरदी आयोग वरदिया अनुष्ठान हिंदी बाल दारिया कानून बड़े सलाह केंद्र सरकार याके एपीएमसी व्यवस्थे इतने सरकार के आहार धान्यू खासगी कंपनी बड़ी हम रेट विधि बेले ಅದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಏನು ಪಡಿತರ ವ್ಯವಸ್ಥೆಯಲ್ಲಿ ಇವತ್ತು ದರ ನಿಗದಿ ಮಾಡಿದ ಸರ್ಕಾರ ಅದನ್ನ ಹೆಚ್ಚು ಮಾಡಬೇಕು ಅಂತ ಸ್ವಾಮಿನಾಥನ್ ಆಯೋಗ ಕೂಡ ಹೇಳಿದೆ ಅದು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಖಾಸಗಿ ಮಂಡಿಗಳಿಂದ ಆಹಾರ ಧಾನ್ಯ ಖರೀದಿ ಮಾಡುವುದಾದ್ರೆ ಹೆಚ್ಚಿನ ಬೆಲೆ ಕೊಟ್ಟೆ ಸರ್ಕಾರ ಖರೀದಿ ಮಾಡಬೇಕಾಗುತ್ತೆ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಎಂಎಸ್ಪಿ ಅನ್ನ ಅದು ರದ್ದು ಮಾಡಿಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಬಹಳಷ್ಟು ಉತ್ತೇಜನ ಕೊಡುವಂತ ರೀತಿಯಲ್ಲಿ ಅಂದ್ರೆ ಇಡೀ ದೇಶದ ಉದ್ದಾರ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡುವುದು ಎಂಬ ಒಂದು ಭಾವನೆಯ ಕಾರಣಕ್ಕಾಗಿ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ರೈತರ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಬಲಿಕೊಟ್ಟಿದೆ ಈ ತರ ಇನ್ನು ಎರಡನೇ ಕಾನೂನು ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾನೂನು ಅಂತ ಅದಕ್ಕೆ ಹೆಸರು ಹೇಳಬಹುದು ಅದರಿಗೆ ಅದು ಕೂಡ ಒಂದು ಸುಂದರವಾದ ಹೆಸರನ್ನು ಕೊಟ್ಟಿದೆ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸ್ ಆಕ್ಟ್ ಅಂತ ರೈತರ ಏನು ಅವರ ಸಬಲೀಕರಣ ಅವರ ರಕ್ಷಣೆ ಅವರ ದರದ ಖಾತರಿ ಮತ್ತು ಅವರ ರೈತರಿಗೆ ಸೇವೆ ಈ ಕಾನೂನು ಹೆಸರು ಬಹಳ ದೊಡ್ಡ ಹೆಸರನ್ನು ಕೊಟ್ಟಿದೆ ಆದರೆ ಇದರಲ್ಲಿ ಏನಂತ ಹೇಳಿದ್ರೆ ಅವರ ರೈತರಿಗೆ ಈಗ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ರೈತರು ಇದ್ದಾರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಕೂಡ ಇದ್ದಾರೆ ಎಲ್ಲರೂ ಗೊತ್ತಿರುವ ವಿಚಾರ ಮಂಡ್ಯ ಅಂದ್ರೆ ರೈತರ ಜಿಲ್ಲೆ ಇದು ಇವರ ಜೊತೆಗೆ ಕಾರ್ಪೊರೇಟ್ ಕಂಪನಿಗಳು ಪೂರ್ವಭಾವಿ ಒಪ್ಪಂದವನ್ನು ಮಾಡಬಹುದು ಆ ಒಪ್ಪಂದದಲ್ಲಿ ದರ ಬೆಳೆ ಮತ್ತು ಗುಣಮಟ್ಟ ಇದನ್ನ ಅವರು ಒಪ್ಪಂದ ಮಾಡಬೇಕು ಅಂತ ಈಗ ಸಣ್ಣ ಸಣ್ಣ ರೈತರು ಇದ್ದಾರೆ ಎಲ್ಲರೂ ಕೂಡ ಬಹಳ ಕಷ್ಟದಲ್ಲಿ ಇರುವಂತ ರೈತರು ರೈತರ ಆತ್ಮಹತ್ಯೆ ಸರಣಿ ನಮ್ಮ ದೇಶದಲ್ಲಿ ನಡೆಯತಾ ಇದೆ
ಸಣ್ಣ ಸಣ್ಣ ರೈತರ ಜೊತೆಗೆ ದೊಡ್ಡ ದೊಡ್ಡ ಮಾರುವಾಡಿಗಳ ಕಂಪನಿಗಳು ಬಂಡವಾಳಶಾಹಿಗಳು ಬರ್ತಾರೆ ಅಡ್ವಾನ್ಸ್ ಕೊಟ್ಟು ಬಿಡ್ತಾರೆ ರೈತ ಮೊದಲೇ ಹಣಕ್ಕಾಗಿ ಎಲ್ಲೋ ಸಿಗುತ್ತೆ ಅಂತ ನೋಡ್ತಾ ಇರ್ತಾರೆ ಅವನು ಕಾಂಟ್ರಾಕ್ಟ್ ಮಾಡ್ತಾನೆ ಇಷ್ಟಿಷ್ಟು ರೇಟ್ ಅಂತ ಕೊಟ್ಟಿರ್ತಾನೆ ಇಂತಿಂತ ಗ್ರೇಡ್ ಕ್ವಾಲಿಟಿ ನನಗೆ ಕೊಡಬೇಕು ಅಂತ ಹೇಳಿ ಕಂಪನಿ ಅವನು ಮೊದಲೇ ನಿಗದಿ ಮಾಡಿರ್ತಾನೆ ರೈತ ಕಷ್ಟಪಟ್ಟು ಎರಡು ಮೂರು ತಿಂಗಳು ಬೆಳೆದು ಎಲ್ಲಾ ರೀತಿಯ ತ್ಯಾಗಲ್ಲ ಮಾಡ್ಕೊಂಡು ಆಮೇಲೆ ಬೆಳೆದ ಬೆಳೆಯನ್ನ ಅಲ್ಲಿ ಕೊಂಡು ಹೋಗಿ ಕೊಡುವಾಗ ಅಲ್ಲಿ ಕಂಪನಿ ಹೇಳ್ತಾನೆ ಅವನು ನಾನು ಹೇಳಿದ ಕ್ವಾಲಿಟಿನೇ ಇಲ್ಲ ಅಂತ ಅವನು ಮಾಡಿದಂತ ಪೂರ್ವಭಾವಿ ಕಾಂಟ್ರಾಕ್ಟ್ ನಲ್ಲಿ ಇರುವಂತಹ ರೇಟ್ಗೆ ಎಲ್ಲಿದೆ ಬೆಲೆ ಅಥವಾ ಇವನಿಗೆ ಒಂದು ವೇಳೆ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರೆ ಅವನು ಈ ಬೆಳೆಯನ್ನು ತೆಗೆದುಕೊಂಡು ಈ ಫಸಲನ್ನು ತೆಗೆದುಕೊಂಡು ಎಲ್ಲಿ ಹೋಗ್ಬೇಕು ಅವನು ಅದಕ್ಕಾಗಿ ಕೂಡ ಕಾನೂನಲ್ಲಿ ಒಂದು ವ್ಯವಸ್ಥೆ ಮಾಡಿದೆ ಅಂತ ಸರ್ಕಾರ ಹೇಳ್ತದೆ ಏನಂದ್ರೆ ಒಂದು ವೇಳೆ ಈ ತರದ ಏನಾದರೂ ವಿವಾದಗಳು ಸಂಭವಿಸಿದಲ್ಲಿ ತಹಶೀಲ್ದಾರಿಗೆ ಕಂಪ್ಲೇಂಟ್ ಮಾಡಬೇಕು ತಹಶೀಲ್ದಾರ ರೈತ ಮತ್ತು ಕಾಂಟ್ರಾಕ್ಟರ್ ಜೊತೆಗೆ 30 ದಿನಗಳ ಟೈಮ್ ಇಟ್ಕೊಂಡು ಅದನ್ನ ಸರಿಯಾಗಿ ಮಾಡ್ಲಿಕ್ಕೆ ಅಂತಾನೆ ಅದರೂ ಸರಿ ಇದ್ದಿದ್ರೆ ನೇರವಾಗಿ ತಹಶೀಲ್ದಾರ ಅದನ್ನ ಕೈಗೆತ್ತಿಕೊಳ್ತಾರೆ ಅವತ್ತು ಕೂಡ 30 ದಿವಸ ಟೈಮ್ ಆ ತಹಶೀಲ್ದಾರರಿಗೆ ಕೂಡ ಇದು ಸರಿ ಮಾಡ್ಲಿಕ್ಕೆ ಸಾಧ್ಯವಾಗದಿದ್ರೆ ಜಿಲ್ಲಾಧಿಕಾರಿಗೆ ರೈತ ಕಂಪ್ಲೇಂಟ್ ಕೊಡಬೇಕು ಈಗ 90 ದಿನಗಳ ಕಾಲ ಅವಶ್ಯಕವಿದೆ ರೈತ ತನ್ನ ಬೆಲೆಯನ್ನ ಎಲ್ಲಿ ಇಡಬೇಕು ಅವನು ಆ ಹಣ ಸಿಗದೆ ಪರದಾಡ್ತಿರುವ ಒಂದು ಸಂದರ್ಭದಲ್ಲಿ ಅವನಿಗೆ ಗತಿಯಾರು ಅಂದ್ರೆ ಟೋಟಲ್ ಆಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಅವರಿಗೆ ಬೇಕಾದ ಸಾಕಷ್ಟು ಲಾಭ ಅಂದ್ರೆ ಸಣ್ಣ ಸಣ್ಣ ರೈತರಿಗೆ ಯಾರು ಕೇಳುವರು ಯಾರು ಇಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ರೈತರ ಆದ್ರೆ ಬೇಕಾದ ಜಮೀನು ಇರ್ತದೆ ಅವರು ಕಂಪನಿಗಳ ಜೊತೆಗೆ ಕಾಂಟ್ರಾಕ್ಟ್ ಮಾಡಬಹುದು ಸಣ್ಣ ಕಂಪನಿ ರೈತ ಏನು ಮಾಡಬೇಕಾಗುತ್ತೆ ಅವಾಗ ದೊಡ್ಡ ಕಂಪನಿ ದೊಡ್ಡ ಜಮೀನ್ದಾರನಿಗೆ ಕಾಂಟ್ರಾಕ್ಟ್ ದಾರನ ಜೊತೆಗೆ ಒಪ್ಪಂದ ಮಾಡಿ ರೇಟ್ ಫಿಕ್ಸ್ ಮಾಡಿದ್ರೆ ಸಣ್ಣ ರೈತ ಏನು ಮಾಡಬೇಕು ಕಡಿಮೆ ರೇಟಿಗೆ ದೊಡ್ಡ ರೈತರಿಗೆ ಕೊಡಬೇಕು ಅಥವಾ ಇನ್ನೊಬ್ಬ ಮಾರುವಾಡಿಗೆ ಕೊಡಬೇಕು ಅಲ್ಲಿ ಈ ಮಾರುಕಟ್ಟೆಯಲ್ಲಿ ದರದ ಸ್ಥಿರತೆ ಕಾಪಾಡುವುದರ ಬದಲಾಗಿ ಹೆಚ್ಚಿನ ಕಾಂಪಿಟೇಷನ್ ಬರುವಂತ ವ್ಯವಸ್ಥೆ ಆಗುತ್ತೆ ಇದು ಟೋಟಲ್ ಒಂದು ಮಾರುವಾಡಿಗಳಿಗೆ ಅಥವಾ ಮಾರುವಾಡಿ ಅಂತ ಶಬ್ದ ಉಪಯೋಗಿಸ್ತಪ್ಪು ಯಾರೇ ಆಗಿರಲಿ ಕಾರ್ಪೊರೇಟ್ ಸೆಕ್ಟರ್ ಯಾರಿದ್ದಾರೆ ಬಂಡವಾಳಶಾಹಿಗಳು ಯಾರಿದ್ದಾರೆ ಅವರಿಗೆ ವಿಪುಲವಾದ ಅವಕಾಶಗಳನ್ನು ಕೊಡುವಂತ ಒಂದು ಕಾನೂನಾಗಿ ಮಾರ್ಪಾಡಾಗಿದೆ